ನ್ಯೂ ಇಯರ್ ಹತ್ತಿರ ಬಂತು ಅಂದ್ರೆ ಪ್ಲಾನ್ ಅಂತೂ ಜೋರಾಗಿರುತ್ತೆ ಸೆಲೆಬ್ರೇಷನ್ ಹೇಗೆಲ್ಲ ಮಾಡಬೇಕು ಅಂತ ಅಂಥವರೆಲ್ಲ ಗಮನವಿಟ್ಟು ನೋಡಲೇಬೇಕಾದ ಮತ್ತು ಕೇಳಿಸ್ಕೊಳ್ಬೇಕಾದ ಸ್ಟೋರಿ ಇದು ಪ್ರತಿ ಬಾರಿ ಆಚರಣೆ ಮಾಡಿದ ಹಾಗೆ ಈ ಬಾರಿ ಸೆಲೆಬ್ರೇಷನ್ ಮಾಡೋ ಖಂಡಿತ ಸಾಧ್ಯ ಇಲ್ಲ ಯಾಕೋ ತಾ ಕರೋನಾ ದಾಳಿ ನಡುವೆ ಹೊಸ ವರ್ಷಾಚರಣೆ ಸಂಭ್ರಮಕ್ಕೆ ದೊಡ್ಡ ಬ್ರೇಕ್ ಹಾಕಲಾಗಿದೆ ಸಿಲಿಕಾನ್ ಸಿಟಿಯಲ್ಲಂತೂ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಖಾಕಿ ಅಂತೂ ಉದ್ದುದ್ದ ಕಂಡೀಷನ್ಸ್ ಕೂಡ ಹಾಕಿದ್ದಾರೆ ಹಾಗಾದ್ರೆ ಹೇಗಿರುತ್ತೆ ಇಲ್ಲಿದೆ म्यूजिक बैंड निर्बंध विचार चर्चा इडी बेंगलोर नगर व्याप्तियल्ली सेक्शन 144 जारी कोरोना वंद्र दाळि कोरोना एरडर भीति नडुवे ई बारी 2021 संभ्रमक्के संपूर्ण कोळ्ळि 2020 अंतू एक्कुट्टोय्तु 2021 नल्लादरू लाइफ बिंदास आगिरलि ಡಿಸೆಂಬರ್ 31 ರ ಮಿಡ್ ನೈಟ್ ಪ್ರತಿ ವರ್ಷದಂತೆ ಭರ್ಜರಿಯಾಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅಂದುಕೊಂಡಿದ್ರೆ ಇಲ್ಲೊಮ್ಮೆ ಕೇಳಿ ಸಿಲಿಕಾನ್ ಸಿಟಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಸಂಪೂರ್ಣ ಬ್ರೇಕ್ ಹಾಕಲಾಗಿದೆ ಹೊಸ ವರ್ಷದಂದು ಹೊರಗೆ ಬಂದ್ರೆ ಖಾಕಿ ನಿಮ್ಮ ಎದುರಾಗಲಿದೆ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಕಂಡೀಷನ್ಸ್ ಡಿಸೆಂಬರ್ 31 ರ ರಾತ್ರಿ 144 ಸೆಕ್ಷನ್ ಜಾರಿ ಕೊರೋನಾದಿಂದ ಕಂಗಾಲಾಗಿರೋ ಸರ್ಕಾರ ಈ ಬಾರಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಂಗಿಲ್ಲ ಅಂತ ರೇಖೆ ಎಳೆದಿದೆ ಡಿಸೆಂಬರ್ 31 ರ ಸಂಜೆ 6 ರಿಂದ ಜನವರಿ 1 ರ ಬೆಳಿಗ್ಗೆ 6 ರವರೆಗೆ 12 ಗಂಟೆ ಕಾಲ ಸಿಟಿಯಲ್ಲಿ 144 ಸೆಕ್ಷನ್ ಜಾರಿಯಲ್ಲಿ ಇರಲಿದೆ ಈ ವೇಳೆ 5 ಕ್ಕಿಂತ ಹೆಚ್ಚು ಜನರ ಗುಂಪು ಕಂಡ್ರೆ ಪೊಲೀಸರು ಸುಮ್ಮನೆ ಬಿಡಲ್ಲ ಇಡಿ ಬೆಂಗಳೂರ್ ನಗರದ ವ್ಯಾಪ್ತಿಯಲ್ಲಿ ಸೆಕ್ಷನ್ 144 ಜಾರಿಯಲ್ಲಿ ಇರುತ್ತದೆ ಅಂದ್ರೆ 5 ಮತ್ತೆ 5 ಕ್ಕಿಂತ ಜಾಸ್ತಿ ಜನ ಎಲ್ಲಿ ಸೇರಂಗಲ್ಲ ಎಲ್ಲಿ ಅವರು ಒಟ್ಟಾಗಿ ಮೂಮೆಂಟಲಿ ಮೂವ್ಮೆಂಟ್ ಮಾಡಂಗಲ್ಲ ಉದ್ಯಾನ ನಗರಿಯಲ್ಲಿ ಪ್ರತಿ ವರ್ಷದಂತೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ ನಲ್ಲಿ ಕುಣಿದು ಕುಪ್ಪಳಿಸೋಣ ಕಿಕ್ಕಿ ಏರಿಸಿಕೊಂಡು ಮಸ್ತ್ ಮ್ಯೂಸಿಕ್ ಗೆ ಹೆಜ್ಜೆ ಹಾಕಿ ಮಧ್ಯರಾತ್ರಿವರೆಗೂ ತೇಲಾಡೋಣ ಅಂದುಕೊಂಡಿದ್ದವರ ಆಸೆಗೂ ತಣ್ಣೀರು ಬಿದ್ದಿದೆ ಡಿಸೆಂಬರ್ 31 ರಂದು ಸಾರ್ವಜನಿಕ ಸ್ಥಳ ರಸ್ತೆ ಪಾರ್ಕ್ ನಲ್ಲಿ ಹೊಸ ವರ್ಷಾಚರಣೆ ಮಾಡುವಂತಿಲ್ಲ ಈ ಬಾರಿ ಎಂಜಿ ರಸ್ತೆ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಇಂದ್ರಾನಗರ ಕೋರಮಂಗಲದಲ್ಲಿ ನ್ಯೂ ಇಯರ್ ಸಂಭ್ರಮಕ್ಕೆ ಬ್ರೇಕ್ ಹಾಕಲಾಗಿದೆ ಸಂಜೆ ಬಳಿಕ ಯಾರೊಬ್ಬರಿಗೂ ಈ ಏರಿಯಾಗಳಲ್ಲಿ ಪ್ರವೇಶವಿಲ್ಲ ಎಲ್ಲ ರಸ್ತೆಗಳನ್ನು ಬ್ಲಾಕ್ ಮಾಡಿ 5000 ಪೊಲೀಸರನ್ನು ಭದ್ರತೆಗೆ ನಿಯೋಜಿಸಲಾಗುತ್ತೆ ಖಾಕಿ ಸೆಕ್ಯೂರಿಟಿಯಲ್ಲಿರೋ ಈ ಏರಿಯಾಗಳಲ್ಲಿ ಯಾರು ಓಡಾಡುವಂತಿಲ್ಲ ಒಂದು ವೇಳೆ ಈ ಏರಿಯಾದಲ್ಲಿನ ಪಬ್ ರೆಸ್ಟೋರೆಂಟ್ ಗೆ ಹೋಗಲು ಅವಕಾಶ ನೀಡಿದ್ದು ಅದರಲ್ಲೂ ಮೊದಲೇ ಬುಕ್ಕಿಂಗ್ ಮಾಡಿದ್ರೆ ಮಾತ್ರ ಖಾಕಿ ನಿಮ್ಮನ್ನ ಈ ಏರಿಯಾಗೆ ಬಿಡಲಿದೆ ಯಾರು ಅನಾವಶ್ಯಕವಾಗಿ ಓಡಾಡುವಂತಿಲ್ಲ ಅಂತವರಿಗೆ ಖಾಕಿ ಬಿಸಿ ಮುಟ್ಟಿಸಲಿದೆ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಕ್ಲಬ್ ಗಳಲ್ಲಿ ಪಾರ್ಟಿ ಬಾರ್ ರೆಸ್ಟೋರೆಂಟ್ ನಲ್ಲಿ ನೋ ಮ್ಯೂಸಿಕ್ ಪಾರ್ಟಿ ಸಾರ್ವಜನಿಕವಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಬ್ರೇಕ್ ಹಾಕಲಾಗಿದೆ ಆದರೆ ಖಾಸಗಿಯಾಗಿ ಅಥವಾ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಕ್ಲಬ್ ಗಳಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಅವಕಾಶ ನೀಡಲಾಗಿದೆ ಈ ಬಗ್ಗೆ ಕಮಲ್ ಪಂತ್ ಹೊರಡಿಸಿರೋ ಮಾರ್ಗಸೂಚಿಗಳನ್ನು ವಿವರವಾಗಿ ನೋಡೋದಾದ್ರೆ ಪಬ್ ಬಾರ್ ರೆಸ್ಟೋರೆಂಟ್ ನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಅವಕಾಶ ನೀಡಿದ್ದು ಬೇರೆ ಚಟುವಟಿಕೆಗೆ ಬ್ರೇಕ್ ಹಾಕಲಾಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಡಿಜೆಗೆ ಅವಕಾಶವಿಲ್ಲ ಸಾಮಾನ್ಯ ದಿನದಂತೆಯೇ ಪಬ್ಗಳಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಇರೋ ಜಾಗದಲ್ಲಿ ಶೇಕಡಾ 50ರಷ್ಟು ಜನರಿಗೆ ಅವಕಾಶ ಮಾಡಿಕೊಡಬೇಕು ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಪಾರ್ಟಿ ವೇಳೆ ಕೊರೋನಾ ಮಾರ್ಗಸೂಚಿ ಪಾಲನೆಯಾಗಬೇಕು ಪಾರ್ಟಿಗೆ ಮುಂಗಡ ಬುಕ್ಕಿಂಗ್ ಇದ್ರೆ ಮಾತ್ರ ಎಂಟ್ರಿ ಇರುತ್ತೆ ಇನ್ನು ಪಾರ್ಟಿ ವೇಳೆ ಮಾಸ್ಕ್ ಸ್ಯಾನಿಟೈಸರ್ ಥರ್ಮಲ್ ಸ್ಕ್ರೀನಿಂಗ್ ಕಡ್ಡಾಯ ರೂಲ್ಸ್ ಫಾಲೋ ಮಾಡದಿದ್ರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನು ಹೊಣೆಯನ್ನಾಗಿಸಲಾಗುತ್ತೆ ಪಬ್ ಬಾರ್ ರೆಸ್ಟೋರೆಂಟ್ ನಲ್ಲಿ ರಾತ್ರಿ 11 ಗಂಟೆವರೆಗೆ ಪಾರ್ಟಿ ಮಾಡಲು ಅವಕಾಶ ನೀಡಲಾಗಿದೆ ಮನೆ ಕಟ್ಟಡಗಳ ಟೆರೇಸ್ ಮೇಲೂ ಆಚರಣೆಗೆ ಅವಕಾಶ ನೀಡಲಾಗಿದೆ ಡಿಸೆಂಬರ್ 31 ರ ರಾತ್ರಿ ಅನಗತ್ಯ ಸಂಚಾರ ಮಾಡುವಂತಿಲ್ಲ ಜಾಲಿ ರೈಡ್ ಹೋಗೋಣ ವೀಲಿಂಗ್ ಮಾಡೋಣ ಅಂತ ರೋಡಿಗಿಳಿದ್ರೆ ಬೈಕ್ ಸೀಸ್ ಮಾಡಲಾಗುತ್ತೆ ಅಂದ್ರೆ ಜಾಲಿ ರೈಡ್ ಗೆ ಬರೋದು ಬೇರೆ ತರದ ರೋಡ್ ಮೇಲೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಕ್ಕೆ ಹೋಗೋದು ಅದಕ್ಕೆ ಯಾವ ತರದ ಅವಕಾಶ ಇರಲ್ಲ ಇದು ಅಲ್ಲ ಅಂದ್ರೆ ನಾನು ಈ ತರ ಮಾಡೋರಿಗೆ ಈಗ ನೇರವಾಗಿ ಸಖತ್ ಎಚ್ಚರಿಕೆ ಕೊಡ್ತಿದ್ದೀನಿ ಅಂದ್ರೆ ಈ ತರ ಯಾವ ಕಾರಣಕ್ಕೆ ಅವರು ಈ ಚೇಷ್ಟನೆ ಮಾಡಬಾರದು ವಿ ವಿಲ್ ಟೇಕ್ ವೆರಿ ವೆರಿ ಸ್ಟ್ರಿಕ್ಟ್ ಆಕ್ಷನ್ ಬೈಕ್ ಕಾರು ಜಪ್ತಿ ಮಾಡೋ ಅಧಿಕಾರ ಪೊಲೀಸರಿಗಿದ್ದು ಲೈಸೆನ್ಸ್ ರದ್ದು ಮಾಡೋ ಸಾಧ್ಯತೆ ಕೂಡ ಇರುತ್ತೆ ಇಡೀ ರಾತ್ರಿ ಡ್ರಂಕ್ ಅಂಡ್ ಡ್ರೈವ್ ಪರೀಕ್ಷೆ ಇರಲಿದ್ದು ಪಾರ್ಟಿ ಮಾಡಿದವರು ಮನೆಗೆ ಹೋಗುವಾಗ ಹುಷಾರಾಗಿರಲೇಬೇಕು ಮಂಜುನಾಥ್ ನ್ಯೂಸ್ 18 ಕನ್ನಡ ಬೆಂಗಳೂರು ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ಒಂದು ಆತಂಕ ಏನಪ್ಪ ಅಂದ್ರೆ ಸಿಲಿಕಾನ್ ಸಿಟಿಗೆ ಕಾಲಿಟ್ಟಿದ್ಯಾ ಈ ರೂಪಾಂತರ ಕೊರೋನಾ ಅಂತ ಯುಕೆಯಿಂದ ಬಂದವರ ಕೊರೋನಾ ಪರೀಕ್ಷೆ ಮಾಡಲಾಗ್ತಾ ಇದೆ ಸಿಟಿಯಲ್ಲಿ 15 ಮಂದಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಆದರೆ ಅವರಲ್ಲಿರೋದು ಕೊರೋನಾ 2.0 ಅನ್ನೋದು ಮಾತ್ರ ಇನ್ನೂ ಕನ್ಫರ್ಮ್ ಆಗಿಲ್ಲ ನಾಳೆ ರೂಪಾಂತರಿ ಕೊರೋನಾದ ಡಿಸೈಡಿಂಗ್ ಡೇ ಅಂದರೆ ಡಿ ಡೇ ಇದರ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಕೊರೋನಾ
ಮೊದಲ ಅಲೆಯಿಂದಲೇ ಇನ್ನೂ ಎದ್ದು ನಿಂತಿಲ್ಲ. ಈಗ ತಾನೇ ಸ್ವಲ್ಪ ಉಸಿರಾಡೋಕೆ ಆರಂಭಿಸಿದ್ದೀವಿ ಅಂದ್ಕೊಳ್ತಿದ್ದ ಹೊತ್ತಲ್ಲೇ ಕೊರೋನಾ 2.0 ನುಗ್ಗಿ ಬರ್ತಿದೆ. ಬ್ರಿಟನ್ ಬೇತಾಳ ಭಾರತಕ್ಕೂ ಬೆನ್ನತ್ತಿದೆಯಾ ಅನ್ನುವ ಆತಂಕ ಟೆನ್ಷನ್ ಕೊಟ್ಟಿದೆ. ಬ್ರಿಟನ್ನಿಂದ ವಾಪಸ್ಸಾಗಿದ್ದು ಪಾಸಿಟಿವ್ ಹೊಂದಿರೋ ಸಿಲಿಕಾನ್ ಸಿಟಿ ಮಂದಿಯ ಬೆನ್ನ ಹಿಂದೆ ಬ್ರಿಟನ್ ಭೂತ ನುಗ್ಗಿ ಬಂದಿದೆಯಾ? ಕೋವಿಡ್-19 ಒದ್ದಾಡಿದ ಬೆಂಗಳೂರು ಎದ್ದು ನಿಲ್ತಿದ್ದ ಹೊತ್ತಲ್ಲೇ ಸಾರ್ಸ್ ಕೋವಿಡ್-2 ಮತ್ತೆ ಕಾಡಲು ಶುರು ಮಾಡಿದೆಯಾ ಅನ್ನುವ ಅನುಮಾನ ದೊಡ್ಡ ಟೆನ್ಷನ್ ಕೊಟ್ಟಿದೆ. ಈ ಟೆನ್ಷನ್ ತಣ್ಣಗಾಗಲು ಅಥವಾ ಇರುವ ಅನುಮಾನ ಕನ್ಫರ್ಮ್ ಆಗಲು ನಾಳೆ ಡಿ-ಡೇ. ನಾಳೆ ರೂಪಾಂತರಿ ಕೊರೋನಾ ಭವಿಷ್ಯ. ಐಸಿಎಂಆರ್ನಿಂದ ಬ್ರಿಟನ್ ಭೂತ ಮಾಹಿತಿ. ಯುಕೆಯ ರೂಪಾಂತರಿ ವೈರಸ್ ಭಾರತಕ್ಕೆ ಎಂಟ್ರಿ ಕೊಟ್ಟಿದೆಯಾ ಇಲ್ವ ಅನ್ನೋದನ್ನ ನಾಳೆ ಕೇಂದ್ರ ಆರೋಗ್ಯ ಇಲಾಖೆ ತಿಳಿಸಲಿದೆ. ಈಗಾಗಲೇ ಪ್ರತಿ ರಾಜ್ಯಗಳು ಕಳುಹಿಸಿರುವ ಪರೀಕ್ಷಾ ವರದಿ ಆಧರಿಸಿ ಬ್ರಿಟನ್ ಭೂತದ ಅಂತಿಮ ಮಾಹಿತಿ ಹೊರಬೀಳಲಿದೆ. ಈ ಮೂಲಕ ಸಿಲಿಕಾನ್ ಸಿಟಿಗೂ ಸೋಂಕು ಸುತ್ತಿಕೊಂಡಿದೆಯಾ ಅನ್ನೋದು ಕನ್ಫರ್ಮ್ ಆಗಲಿದೆ. ನಮ್ಮಲ್ಲಿ ನಿಮ್ಯಾನ್ಸಿಂದ ನಾನು ಈಗಾಗಲೇ ಹೇಳಿದ್ದೀನಿ, ತಮಗೆ ಕನಿಷ್ಠ 48 ಗಂಟೆಗಳು ಬೇಕಾಗಿತ್ತು. ಅವರು ಏನು ಮಾಹಿತಿಯನ್ನು ಬಂದಿದೆ, ಅವರಿಗೆ ಪರೀಕ್ಷೆಯಲ್ಲಿ ಏನು ದೃಢ ಆಗಿದೆ, ಅದನ್ನು ಖಂಡಿತವಾಗಿಯೂ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಅಲ್ಲಿನ ಡೆಸಿಗ್ನೇಟ್ ಲ್ಯಾಬ್ಗೆ ಕಳಿಸ್ಕೊಟ್ಟಿದ್ದಾರೆ, ಐಸಿಎಂಆರ್ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ. ಯುಕೆಯಿಂದ ಬಂದಿದ್ದ 204 ನಾಪತ್ತೆ. ಕೈಗೆ ಸಿಗದವರ ಲಿಸ್ಟ್ ಪೊಲೀಸ್ ಇಲಾಖೆಗೆ ರವಾನೆ. ಇದುವರೆಗೂ ಬೆಂಗಳೂರಿಗೆ ಬಂದಿಳಿದಿರೋ 1683 ಮಂದಿಯ ಪೈಕಿ 204 ಜನ ಇದುವರೆಗೂ ಪತ್ತೆಯಾಗಿಲ್ಲ. ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿರೋ ಮಂದಿಯ ಹುಡುಕಾಟ ಮುಂದುವರೆದಿದೆ. ಯುಕೆಯಿಂದ ಬಂದಿರೋರು ಕಡ್ಡಾಯವಾಗಿ ಆರ್ಟಿಪಿಸಿಆರ್ ಪರೀಕ್ಷೆ ಮಾಡಿಸಿಕೊಳ್ಳಬೇಕಾಗಿದೆ. ಹಾಗಾಗಿ ಸರ್ಕಾರಕ್ಕೆ ಯಾಮಾರಿಸಿ ತಲೆಮರೆಸಿಕೊಂಡವರ ಪತ್ತೆಗೆ ಪೊಲೀಸ್ ಇಲಾಖೆ ಮುಂದಾಗಿದೆ. ನಾಪತ್ತೆಯಾಗಿರೋರ ಪಟ್ಟಿಯನ್ನ ಬಿಬಿಎಂಪಿ ಪೊಲೀಸ್ ಇಲಾಖೆಗೆ ನೀಡಿದೆ. ಸೊ ನಾಪತ್ತೆಯಾಗಿರೋರು ಖಾಕಿ ಕೈಗೆ ತಗಲಾಕೊಳ್ಳಲಿದ್ದಾರೆ. ಈಗ 280 ಪತ್ತೆಯಾಗಿದೆ, ಅದು ಈಗಾಗಲೇ ಪೊಲೀಸ್ ಇಲಾಖೆಗೆ ವರ್ಗಾವಣೆ ಆಗಿದೆ. ಅವರನ್ನ ಟ್ರ್ಯಾಕ್ ಮಾಡಿ ನಮಗೆ ಉತ್ತರ ನಮಗೆ ಮಾಹಿತಿ ಕೊಡ್ತಾರೆ. ಮಾಹಿತಿ ಆದಾದ್ಮೇಲೆ ಸೂಕ್ತ ಕ್ರಮ ಕೈಗೊಳ್ತೀವಿ. ಅಂದರೆ ಇದ್ದಾರೆ ಅವೈಲೇಬಲ್ ಫಾರ್ ಟೆಸ್ಟಿಂಗ್, ಸ್ಯಾಂಪಲ್ ತೊಗೊತೀವಿ, ಇಲ್ಲ ಅಂದರೆ ಪೊಲೀಸರು ಕಾನೂನಿನಲ್ಲೇ ಕ್ರಮ ಕೈಗೊಳ್ತಾರೆ. ಪೊಲೀಸ್ ಇಲಾಖೆ ಮತ್ತು ಹೆಲ್ತ್ ಇಲಾಖೆ ಜಂಟಿಯಾಗಿ ಅವ್ರನ್ನ ಟ್ರ್ಯಾಕ್ ಮಾಡುವಂಥ ಟ್ರೇಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡೋದಕ್ಕೆ ಅಧಿಕಾರಿಗಳು ಯಾರ್ಯಾರು ಇರಬೇಕು, ಯಾವ ರೀತಿ ಮಾಡಬೇಕು ಅನ್ನುವಂಥ ಸಂಪೂರ್ಣ ಚರ್ಚೆಯಾಗಿದೆ. ಅದನ್ನು ಕಾರ್ಯಾಚರಣೆ ಕೂಡಲೇ ಪ್ರಾರಂಭವನ್ನು ಮಾಡ್ತೀವಿ. ಅವ್ರು ಯಾರ್ಯಾರು ಇದ್ದಾರೆ ಅವ್ರನ್ನ ಅತಿ ಶೀಘ್ರದಲ್ಲಿ ಟ್ರ್ಯಾಕ್ ಮಾಡಿ ಟ್ರೇಸ್ ಮಾಡಿ ಅವ್ರನ್ನ ಟೆಸ್ಟ್ಗೆ ಅಳವಡಿಸ್ತೇವೆ. ಇನ್ನು ಯುಕೆಯಿಂದ ಬಂದವರನ್ನ ಇನ್ನೆರಡು ದಿನದಲ್ಲಿ ಪತ್ತೆ ಮಾಡಲಾಗುತ್ತೆ ಅನ್ನುವ ವಿಶ್ವಾಸದಲ್ಲಿದ್ದಾರೆ ಡಾಕ್ಟರ್ ಸುಧಾಕರ್. ಟ್ರ್ಯಾಕ್ ಆಗದೇ ಇರತಕ್ಕಂಥವ್ರು ಅಂದರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಕ್ಕಂಥವ್ರು ಇನ್ನೂ ಕೂಡ ಸಿಗದೇ ಇರೋದ್ರಿಂದ ಹಲವಾರು ಮನವಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮ ಸ್ನೇಹಿತರ ಜೊತೆ ಹಂಚಿಕೊಂಡಿದ್ದೀವಿ. ಆದರೂ ಕೂಡ ಜವಾಬ್ದಾರಿ ಇರತಕ್ಕಂಥ ನಾಗರಿಕರು, ವಿದೇಶಿಗಳಿಂದ ಅದರಲ್ಲಿ ಯುಕೆಯಿಂದ ಬಂದಂಥವರು ದಯವಿಟ್ಟು ಅವರು ಸರ್ಕಾರದ ಜೊತೆ ಸಹಕರಿಸಬೇಕು. ಒಂದ್ ಕಡೆ ನಾಪತ್ತೆಯಾಗಿರೋರು ಟೆನ್ಷನ್ ಕೊಟ್ಟಿದ್ರೆ, ಮತ್ತೊಂದೆಡೆ ಪಾಸಿಟಿವ್ ಬಂದಿರೋರ ಜೆನೆಟಿಕ್ ಸೀಕ್ವೆನ್ಸಿಂಗ್ ಪರೀಕ್ಷೆ ದೊಡ್ಡ ಟೆನ್ಷನ್ ಸೃಷ್ಟಿಸಿದೆ. ನಾಳೆ ಕೇಂದ್ರ ಸರ್ಕಾರ ನೀಡೋ ರೂಪಾಂತರಿ ಕೊರೋನಾ ವರದಿ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಸೊ ನಾಳೆ ಬ್ರಿಟನ್ ಭೂತದ ಡಿ-ಡೇ. ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, News 18 ಕನ್ನಡ. ಸೊ ಕೊರೋನಾ ಎರಡನೇ ಅವತಾರ ಬರ್ತಿರೋ ಈ ಟೈಮ್ನಲ್ಲಿ ಶಾಲೆಗಳು ಪ್ರಾರಂಭವಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ನಿಗದಿ ಪ್ರಕಾರ January 1 ಸ್ಕೂಲ್ಗಳು ಬಾಗಿಲು ತೆರೆಯುತ್ತವ ಅನ್ನೋದು ಕೂಡ ಹಲವು ಪೋಷಕರ ಮಕ್ಕಳ ಪ್ರಶ್ನೆ. ಈ ಪ್ರಶ್ನೆಗೆ ಇವತ್ತಂತೂ ಒಂದು ಸ್ಪಷ್ಟ ಉತ್ತರ ಸಿಕ್ಕಿದೆ. ಏನು ಅಂತೀರಾ ಸ್ಟೋರಿ? ಸದ್ಯ ಕೊರೋನಾ ಕಮ್ಮಿಯಾಗಿದೆ, ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತೆ. ಸೊ January 1 ಶಾಲೆಗಳನ್ನು ಆರಂಭಿಸಬಹುದೆಂದು ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. 10-12 ತರಗತಿ ಮಕ್ಕಳಿಗೂ ಶಾಲೆಗೆ ಬರಲು ಹಾಗೂ 6-9 ತರಗತಿ ಮಕ್ಕಳಿಗೆ ವಿದ್ಯಾಗಮ ಕಾರ್ಯಕ್ರಮ ಆರಂಭಿಸಲು ವೇಳಾಪಟ್ಟಿ ಕೂಡ ಬಿಡುಗಡೆ ಮಾಡಿತ್ತು. ಆದರೆ ಇದೇ ಹೊತ್ತಲ್ಲಿ ಹೋದಿಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಲಿ ಅನ್ನೋ ಹಾಗೆ ಬ್ರಿಟನ್ ಬೇತಾಳ ಮತ್ತೆ ಆತಂಕ ಸೃಷ್ಟಿಸಿದೆ. ಮೊದಲ ಕೊರೋನಾಗಿಂತ ಸೂಪರ್ ಸ್ಪೀಡ್ನಲ್ಲಿ ಹಬ್ಬೋ ಸಾರ್ಸ್ ಕೋವಿಡ್-2 ಲಗ್ಗೆ ಇಟ್ಟಿದೆಯಾ ಅನ್ನೋ ಆತಂಕದ ನಡುವೆ ಶಾಲೆ ಆರಂಭ ಆಗುತ್ತಾ ಅನ್ನೋ ಅನುಮಾನ ಮತ್ತೆ ಕಾಡಿತು. January 1 ಶಾಲೆಗಳ ಆರಂಭ ಫಿಕ್ಸ್. ಶಾಲೆ ಆರಂಭ ಗೊಂದಲಕ್ಕೆ ಅಂತಿಮ ತೆರೆ. ಯುಕೆಯ ರೂಪಾಂತರಿ ಕೊರೋನಾ ಆತಂಕ ನಡುವೆ ಶಾಲೆ ಆರಂಭ ಬೇಕಾ ಬೇಡವಾ ಅಂತ ಸರ್ಕಾರ ಮತ್ತೆ ಗೊಂದಲಕ್ಕೆ ಬಿದ್ದಿತ್ತು. ಆದರೆ ಇಂದು ವಿಧಾನಸೌಧದಲ್ಲಿ ಸಿಎಂ BSY ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯಲ್ಲಿ ಶಿಕ್ಷಣ ಸಚಿವರ ಮಾತಿಗೆ ಇತರೆ ಸಚಿವರು ಸಮ್ಮತಿ ಸೂಚಿಸಿದ್ದಾರೆ. ಸಿಎಂ ಕೂಡ ಶಾಲೆ ಆರಂಭಿಸೋಣ ಅಂತ ಒಪ್ಪಿಗೆ ನೀಡಿದ್ದಾರೆ.
ಶಾಲೆ ಆರಂಭದ ಬಗ್ಗೆ ಚರ್ಚೆ ವೇಳೆ ಜನವರಿ 1ರಿಂದಲೇ ಪ್ರಾರಂಭ ಮಾಡೋಣ ಎಂದ ಸಚಿವ ಸುರೇಶ್ ಕುಮಾರ್ ಶಾಲಾ ಕಾಲೇಜು ಪ್ರಾರಂಭಕ್ಕೆ ಸದ್ಯ ಸಮಸ್ಯೆ ಇಲ್ಲ ಮುಂಜಾಗ್ರತಾ ಕ್ರಮದೊಂದಿಗೆ ಶಾಲೆ ಆರಂಭಿಸಬಹುದೆಂದು ತಜ್ಞರು ಸಲಹೆ ಕೊಟ್ಟಿದ್ದಾರೆ ಹಾಗಾಗಿ ಈಗಾಗಲೇ ಘೋಷಿಸಿರುವಂತೆ ಜನವರಿ 1ರಿಂದಲೇ ಸ್ಕೂಲ್ ಓಪನ್ ಮಾಡೋಣ ಬ್ರಿಟನ್ ವೈರಸ್ ಪತ್ತೆ ನಂತರ ಸಮಸ್ಯೆ ಆದರೆ ತಜ್ಞರ ಸಲಹೆ ಪಡೆಯೋಣ ಎಂದರು ಶಿಕ್ಷಣ ಸಚಿವರ ಈ ಸಲಹೆಗೆ ಸಂಪುಟ ಸದಸ್ಯರು ತಲೆದೂಗಿದ್ರು ಆರೋಗ್ಯ ಸಚಿವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿದ್ದಂತೆ ಸಿಎಂ ಕೂಡ ಅಂತಿಮ ಒಪ್ಪಿಗೆ ನೀಡಿದ್ದಾರೆ ಬಹುಪಾಲು 1ನೇ ತಾರೀಕಿನಿಂದ ನಾವು ಹೇಳಿದ್ದೇವೆ ಯಾವುದೇ ಬದಲಾವಣೆ ಇಲ್ಲ ಅಂತ ತಿಳ್ಕೊಂಡಿದ್ದಾನೆ ಬಹುಪಾಲು 1ನೇ ತಾರೀಕಿನಿಂದ ನಾವು ಹೇಳಿದ್ದೇವೆ ಯಾವುದೇ ಬದಲಾವಣೆ ಇಲ್ಲ ಅಂತ ತಿಳ್ಕೊಂಡಿದ್ದಾನೆ ಶಾಲೆಯಲ್ಲಿ ನಿಯಮ ಪಾಲನೆಗೆ ಸಿಎಂ ಎಚ್ಚರಿಕೆ ಇನ್ನು ಶಾಲೆ ಆರಂಭಕ್ಕೆ ಸಮ್ಮತಿ ಸೂಚಿಸಿದ ಸಿಎಂ ಶಾಲೆಗಳಲ್ಲಿ ಕೊರೋನಾ ಮಾರ್ಗಸೂಚಿ ಪಾಲನೆಗೆ ಖಡಕ್ ಆಗಿ ಎಚ್ಚರಿಕೆ ನೀಡಿದ್ದಾರೆ ಶಾಲೆಗಳಲ್ಲಿ ಕೊರೋನಾ ಹರಡದಂತೆ ನಿಯಮ ಪಾಲನೆಗೆ ಅಗತ್ಯ ಕ್ರಮ ವಹಿಸಬೇಕು ಶಿಕ್ಷಣ ಇಲಾಖೆ ಜಿಲ್ಲಾಡಳಿತ ಸೇರಿ ಕೆಲಸ ಮಾಡಿ ಪ್ರಾರಂಭದಲ್ಲಿ ಯಾವುದೇ ಸಮಸ್ಯೆ ಆಗಬಾರದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಬಗ್ಗೆ ನಿಗಾ ವಹಿಸಿ ಎಂದು ಅಧಿಕಾರಿಗಳು ಹಾಗೂ ಸಚಿವರಿಗೆ ಎಚ್ಚರಿಕೆ ನೀಡಿದರು ಪಠ್ಯ ಕಡಿತ ಮಾಡಿದ ಶಿಕ್ಷಣ ಇಲಾಖೆ ಬೋಧನಾ ಅವಧಿ 120 ಗಂಟೆಗೆ ಇಳಿಕೆ ಅತ್ತ ಶಾಲೆ ಆರಂಭಕ್ಕೆ ಅಂತಿಮ ಮುದ್ರೆ ಬಿಳುತ್ತಿದ್ದಂತೆ ಪಠ್ಯ ಕಡಿತ ಮಾಡಲಾಗಿದ್ದು ಶಿಕ್ಷಣ ಇಲಾಖೆ ಆದೇಶಿಸಿದೆ ಕೊರೋನಾದಿಂದ 8 ತಿಂಗಳಿನಿಂದ ಶಾಲೆ ಆರಂಭವಾಗದ ಹಿನ್ನೆಲೆ 1ರಿಂದ 10ನೇ ತರಗತಿಯ ಪಠ್ಯ ಕಡಿತಗೊಳಿಸಲಾಗಿದೆ ಬೋಧನಾ ಅವಧಿಯನ್ನ 120 ಗಂಟೆಗೆ ಇಳಿಕೆ ಮಾಡಿದ್ದು ಸೆಪ್ಟೆಂಬರ್ 1ರಿಂದ ಮಾರ್ಚ್ 31ಕ್ಕೆ ಅನ್ವಯವಾಗುವಂತೆ ನಿಗದಿ ಮಾಡಲಾಗಿದೆ 220 ಗಂಟೆಯ ಅವಧಿಯಿಂದ 120 ಗಂಟೆ ಅವಧಿಗೆ ಇಳಿಕೆ ಮಾಡಿದ್ದು ಪ್ರತಿ ವಿಷಯಗಳಲ್ಲೂ ಕೆಲ ಪಠ್ಯಗಳನ್ನು ಕೈಬಿಡಲಾಗಿದೆ ಒಟ್ಟಾರೆ ಶಾಲೆ ಆರಂಭಕ್ಕೆ ಸರ್ಕಾರ ಸಜ್ಜಾಗಿದೆ ಜನವರಿ 1ರಿಂದ ಶಾಲೆ ಓಪನ್ ಫಿಕ್ಸ್ ಆಗಿದೆ ಆದರೆ ಬ್ರಿಟನ್ ರೂಪಾಂತರಿ ಕೊರೋನಾ ಭೀತಿ ನಡುವೆ ಪೋಷಕರ ಆತಂಕ ತಪ್ಪಿಲ್ಲ ಕೃಷ್ಣಜೀವಿ ನ್ಯೂಸ್ 18 ಕನ್ನಡ ಬೆಂಗಳೂರು ನಿಮಗೆ ಶೀಘ್ರದಲ್ಲೇ ಲೋನ್ ಏನಾದರೂ ಬೇಕಾ ಹಾಗಿದ್ರೆ ಈ ಆಪ್ ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ಗೂ ಇಂಥ ಮೆಸೇಜ್ಗಳು ಬರ್ತಾ ಇರಬೇಕಲ್ಲ ವೇಗವಾಗಿ ಆನ್ಲೈನಲ್ಲಿ ಲೋನ್ ಸಿಗುತ್ತೆ ಮೆಸೇಜ್ಗಳು ಬಲೆಗೆ ಬಿದ್ದು ಆನ್ಲೈನಲ್ಲಿ ಲೋನ್ ಏನಾದರೂ ತಗೋತೀರಾ ಹುಷಾರಾಗಿರಬೇಕು ನಿಮ್ಮ ಖಾಸಗಿ ವಿಷಯಗಳು ಕೂಡ ಬೇರೆಯವರ ಪಾಲಾಗಿಬಿಡ್ತಾ ಇದೆ ಅಂಥ ಕದಿಮರು ಕೂಡ ಇರ್ತಾರೆ ಈ ಕದಿಮರು ಈಗ ಸಿಕ್ಕಿಬಿದ್ದಿದ್ದಾರೆ ಯಾರವರು ಇಲ್ಲಿದೆ ನೋಡಿ ಸ್ಟೋರಿ ಲೋನ್ ಕೊಡೋದಾಗಿ ಸಾರ್ವಜನಿಕರ ಸುಲಿಗೆ ಸಿಸಿಬಿ ಬಲೆಗೆ ಬಿದ್ದ ಮೂವರು ಆನ್ಲೈನ್ ಖದೀಮರು ಎಸ್ ಸೈಬರ್ ಕ್ರೈಂ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ ಲೋನ್ ಆಮಿಷವೊಡ್ಡಿ ಜನರನ್ನ ಸುಲಿಗೆ ಮಾಡುತ್ತಿದ್ದ ಆನ್ಲೈನ್ ವಂಚಕರು ಬಲೆಗೆ ಬಿದ್ದಿದ್ದಾರೆ ಸೈಯದ್ ಅಹಮದ್ ಸೈಯದ್ ಇರ್ಫಾನ್ ಮತ್ತು ಆದಿತ್ಯ ಸೇನಾಪತಿಯೇ ಆ ಖದೀಮರು ಚೀನಾ ಮೂಲದ ಕಂಪನಿಗಳ ಡೈರೆಕ್ಟರ್ಗಳಾಗಿದ್ದ ಈ ಮೂವರು ಆರೋಪಿಗಳು ಆಪ್ ಮೂಲಕ ಸಾರ್ವಜನಿಕರಿಗೆ ಲೋನ್ ನೀಡುತ್ತಿದ್ದರು ನಂಬಿಕೆ ಗಿಟ್ಟಿಸಲು ಆರಂಭದಲ್ಲಿ ಅಪ್ಲೈ ಮಾಡಿದ ತಕ್ಷಣ ಲೋನ್ ನೀಡುತ್ತಿದ್ದರು ಅನಂತರ ಬಡ್ಡಿ ಚಕ್ರಬಡ್ಡಿ ಸರ್ವಿಸ್ ಚಾರ್ಜ್ ಅಂತ ಬೇಕಾಬಿಟ್ಟಿ ವಸೂಲಿಗೆ ಇಳಿತಿದ್ರು ಅಷ್ಟೇ ಅಲ್ಲದೆ ಕಸ್ಟಮರ್ ಮೊಬೈಲ್ನ ಗ್ಯಾಲರಿಗೆ ಖಾಸಗಿ ವಿಷಯಗಳ ಬಗ್ಗೆ ಕಣ್ಣಿಡ್ತಿದ್ರು ಕಾಂಟ್ಯಾಕ್ಟ್ ನಂಬರ್ಸ್ ಫೋಟೋಗಳನ್ನು ಸಂಗ್ರಹಿಸಿ ಖಾಸಗಿ ಫೋಟೋಗಳನ್ನು ಲೀಕ್ ಮಾಡುವುದಾಗಿ ಬೆದರಿಕೆ ಹಾಕ್ತಿದ್ರು ಹೆಚ್ಚಿನ ಒಂದು ಬಡ್ಡಿಯನ್ನು ಇವರು ವಿಧಿಸ್ತಾ ಇದ್ರು ಬಡ್ಡಿ ಚಕ್ರದಲ್ಲಿ ಇವರೆಲ್ಲ ಸಿಕ್ಕಾಕೊಂಡಾಗಿ ಮತ್ತೆ ಪೇಮೆಂಟ್ ಮಾಡೋಕ್ಕಾಗದೆ ಆದಾಗ ಇವರು ಕಂಪನಿದವರು ಇವರು ಮೊಬೈಲಲ್ಲಿ ಇದ್ದಂಥ ಕೆಲವು ಫೋಟೋಸ್ಗಳಾಗಲಿ ಅಥವಾ ಕಾಂಟ್ಯಾಕ್ಟ್ಸ್ಗಳಿಗೆ ಅವರು ಇವ್ರ ಬಗ್ಗೆ ಎಲ್ಲ ಮೆಸೇಜ್ನ ಕೊಡೋಕ್ಕೆ ಪ್ರಾರಂಭ ಮಾಡ್ತಾಯಿದ್ರು ಸೊ ಈ ಒಂದು ಪ್ರಕರಣದಲ್ಲಿ 3 ಜನರನ್ನು ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೀವಿ ಒಂದು ಕಟ್ಟಡ 4 ಬೋಗಸ್ ಕಂಪನಿ ಚೀನಾ ಮೂಲದ ಕಂಪನಿ ಬಡ್ಡಿ ಕಟ್ಟದಿದ್ರೆ ಕಿರುಕುಳ ಲೋನ್ ಕಟ್ಟೋದು ಲೇಟ್ ಆದ್ರೆ ಈ ಗ್ಯಾಂಗ್ ಮಾನಸಿಕ ಕಿರುಕುಳ ನೀಡುತ್ತಿದ್ರು ಈ ಬಗ್ಗೆ ಗ್ರಾಹಕರು ಸೈಬರ್ ಕ್ರೈಂಗೆ ಕಂಪ್ಲೇಂಟ್ ಕೊಟ್ಟಿದ್ರು ತನಿಖೆಗಿಳಿದ ಪೊಲೀಸರು ಕೋರಮಂಗಲ ಪೊಲೀಸ್ ಠಾಣೆ ರಸ್ತೆಯಲ್ಲಿದ್ದ ಅಸ್ಪರ್ಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಮೇಲೆ ದಾಳಿ ಮಾಡಿದ್ರು ಈ ವೇಳೆ ಒಂದೇ ಕಚೇರಿಯಲ್ಲಿ 3 ಕಂಪನಿಗಳು ಕಾರ್ಯನಿರ್ವಹಿಸುತ್ತಿದ್ದದ್ದು ಬಯಲಾಗಿದೆ ಇವರು ಚೀನಾ ಮೂಲದ ಹೈಜೆಕಿ ಎಕ್ಸಿಡ್ವೆಲ್ ಮಾಸ್ಕೋ ಸ್ಟಾರ್ ಮತ್ತು ಅಕ್ವಾ ಸ್ಟೀಲರ್ ಕಂಪನಿಗಳ ಮೂಲಕ ಲೋನ್ ನೀಡುತ್ತಿದ್ರು ಇದಕ್ಕಾಗಿ ಚೀನಾ ಮೂಲದ ಮನಿ ಡೇ ಪೈಸಾ ಪೇ ಲೋನ್ ಟೈಮ್ ರುಪಿ ಡೇ ರುಪಿ ಕಾರ್ಡ್ ಇನ್ ಕ್ಯಾಶ್ ಆಪ್ ಮೂಲಕ ಲೋನ್ ನೀಡುತ್ತಿದ್ರು ಯಾವ್ಯಾವ ಲೋನ್ ಆಪ್ಸ್ ನಡೆಸ್ತಾ ಇದ್ರು ಅಂದ್ರೆ ಮನಿ ಡೇ ಪೈಸಾ ಪೇ ಲೋನ್ ಟೈಮ್ ರುಪಿ ಡೇ ರುಪಿ ಕಾರ್ಡ್ ಮತ್ತೆ ಇನ್ ಕ್ಯಾಶ್ ಈ ರೀತಿ ಇಲ್ಲಿಗಲ್ ಲೋನ್ ಆಪ್ಸ್ಗಳನ್ನು ಅವರು ಪ್ರಾರಂಭ ಮಾಡಿದರು ಲೋನ್ ಕೊಡಬೇಕಾದ್ರೆ ಸಂಸ್ಥೆ ಆರ್ಬಿಐಯಿಂದ ಅವರು ಪರ್ಮಿಷನ್ ತಗೋಬೇಕಾಗತ್ತೆ ಆದರೆ ಇವರು ಯಾರು ಕೂಡ ಆರ್ಬಿಐದಿಂದ ಯಾವುದೇ ತರ ಒಂದು ಪರ್ಮಿಷನ್ ತಗೊಂಡಿಲ್ಲ ಬಂಧಿತರಿಂದ 30 ಕಂಪ್ಯೂಟರ್ 200 ಬೇಸಿಕ್ ಮೊಬೈಲ್ ಫೋನ್ಗಳು 8 ಚೆಕ್ಬುಕ್ಗಳು 20 ಆಂಡ್ರಾಯ್ಡ್ ಫೋನ್ಗಳು 30 ಸಿಮ್ ಮತ್ತು ಸೀಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ನಾಪತ್ತೆಯಾಗಿರುವ ಇಬ್ಬರ ಪತ್ತೆಗೆ ಬಲೆ ಬೀಸಿದ್ದಾರೆ ಕ್ರೈಂ ಬ್ಯೂರೋ ನ್ಯೂಸ್ 18 ಕನ್ನಡ ಬೆಂಗಳೂರು ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಇನ್ನು ಹಲವಾರು ನ್ಯೂಸ್ಗಳಿದೆ ಅದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ ಕಾಯ್ತಾ ಇದ್ದೀನಿ ಯಾರ್ಯಾರ ಹೆಸರಿನಲ್ಲಿ ಎಲ್ಲೆಲ್ಲಿ ಜಮೀನಿದೆ ಅನ್ನೋದನ್ನ
ನೋಡೋದು ಜಮೀನಿನ ಮಾಲೀಕರಿಗೆ ಗೊತ್ತೇ ಆಗದಂತೆ ಆ ಜಮೀನನ್ನು ಇವರು ಮಾರಿಬಿಡೋದು. ತನ್ನ ಆಸ್ತಿಯನ್ನು ಲಪಟಾಯಿಸಿರೋರ ಕುತಂತ್ರಕ್ಕೆ ವೃದ್ಧ ಈಗ ಕಂಗಾಲಾಗಿದ್ದಾರೆ. ಇದು ರಾಜ್ಯ ರಾಜಧಾನಿ ಬೃಹತ್ ಬೆಂಗಳೂರಿಗೆ ಹೊಂದಿಕೊಂಡಿರೋ ಊರು. ನಗರೀಕರಣ ಕೈಗಾರಿಕರಣ ಬೆಳೆದಂತೆ ಊರು ಬೆಳೆಯುತ್ತಲೇ ಇದೆ. ಇಲ್ಲಿನ ಭೂಮಿಯ ಬೆಲೆಯೂ ಗಗನದೆತ್ತರಕ್ಕೇರ್ತಿದೆ. ಬೆಲ್ಲ ಇರೋ ಕಡೆ ಇರುವೆ ಮುತ್ತಿಕೊಳ್ಳೋ ರೀತಿ ಜಮೀನಿನ ಬೆಲೆ ಗಗನಕ್ಕೇರಿರೋದ್ರಿಂದ ಭೂಗಳ್ಳರ ಹಾವಳಿಯೂ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಅಂತ ಭೂಗಳ್ಳರು ನನ್ನ ಜಮೀನನ್ನ ನನ್ನ ಗಮನಕ್ಕೆ ಬಾರದೆ ಮತ್ತೊಬ್ಬರಿಗೆ ಮಾರಿದ್ದಾರೆ ಅಂತ ಈ ಅಜ್ಜಿ ಕಂಗಾಲಾಗಿದ್ದಾರೆ. ನಮ್ಮದೇ ಜಮೀನು ಬೇರೆಯವ್ರು ಬಂದು ಮುತ್ತು ಮತ್ತು ಉದ್ದ ಅಳತೆ ಮಾಡಿ ಬಂದ ತಡಾಕ್ಬಿಟ್ಟು ಇವತ್ತು ತಿರ್ಗಾ ಬಂದು ಉತ್ತು ಬೇರೆಯವ್ರಿಗೇನೋ ಮಾಡಿದಲ್ಲ ಮಾಡಿಬಿಟ್ಟವ್ರೆ. ಹೆಂಗ್ ಮಾರಿರೋ ನಮಗೆ ಗೊತ್ತೇ ಇಲ್ಲ. ಬೇರೆಯವ್ರು ಕರ್ಕೊಂಬಂದು ನೀವು ಅಕ್ಕಯ್ಯಮ್ಮ ಅವಳು ಅಕ್ಕಯ್ಯಮ್ಮ ಅಂತ ಮಾಡಿಸ್ಯವ್ರು ನೋಡ್ರಿ. ಭಕ್ತನಪಾಳ್ಯ ಗ್ರಾಮದ 85 ವರ್ಷದ ಅಕ್ಕಯ್ಯಮ್ಮ ಇವರು. ಇದೇ ಗ್ರಾಮದ ಮತ್ತೊಬ್ಬ ಮಹಿಳೆ ಅಕ್ಕಯ್ಯಮ್ಮನ ಹೆಸರಿನಲ್ಲಿ ಈ ಅಜ್ಜಿಯ ಜಮೀನನ್ನ ಬೇರೆಯವರಿಗೆ ನೋಂದಣಿ ಮಾಡಿಸಲಾಗಿದೆಯಂತೆ. ಮೂಲ ವಾರಸುದಾರರಿಗೆ ದ್ರೋಹವೆಸಗಿದ್ದಾರೆ ಅನ್ನೋದು ಈ ನೊಂದ ಕುಟುಂಬದ ಆರೋಪ. ಅನ್ಯಾಯಕ್ಕೊಳಗಾದ ಅಕ್ಕಯ್ಯಮ್ಮನ ಜಮೀನಿನ ಬಳಿ ಖರೀದಿ ಮಾಡಿರುವ ರಾಮಸ್ವಾಮಿ ಸರ್ವೆ ಮಾಡಲು ಬಂದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಇದೇ ಗ್ರಾಮದ ಮಂಜುನಾಥ್, ನಂಜರಾಜು, ಮೂರ್ತಿ, ಬೆಟ್ಟಯ್ಯ, ರಾಮಣ್ಣ ಸೇರಿಕೊಂಡು ರಾಮಸ್ವಾಮಿಗೆ ಜಮೀನು ಮಾರಾಟ ಮಾಡಿದ್ದಾರಂತೆ. ಇವರ ಮಾಯಾಜಾಲಕ್ಕೆ ಒಳಗಾಗಿದ್ದು ಇದೇ ಗ್ರಾಮದ ಮತ್ತೋರ್ವ ಮಹಿಳೆ 55 ವರ್ಷದ ಅಕ್ಕಯ್ಯಮ್ಮ. ಮೋಸಗಾರರಿಗೆ ನೆರವಾದ ಮತ್ತೊಂದು ಅಂಶ ಅಂದ್ರೆ ಇಬ್ಬರು ಅಕ್ಕಯ್ಯಮ್ಮನ ಗಂಡನ ಹೆಸರು ಕೂಡ ಗಂಗಯ್ಯ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡವರು 55 ವರ್ಷದ ಅಕ್ಕಯ್ಯಮ್ಮರನ್ನ ಪೆನ್ಷನ್ ಮಾಡಿಸಿಕೊಡ್ತೇವೆ ಬಾ ಎಂದು ನೆಲಮಂಗಲ ಉಪ ನೋಂದಣಾಧಿಕಾರಿಗಳ ಕಚೇರಿಗೆ ಕರ್ಕೊಂಡು ಹೋಗಿದ್ದಾರೆ. ಆಗ ವಾಜರಹಳ್ಳಿ ಸರ್ವೆ ನಂಬರ್ 24/9/13 ಕುಂಟೆ ಜಮೀನು ಕರಾರು ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಇಬ್ಬರು ಹೆಸರು ಒಂದೇ ಇರೋದ್ರಿಂದ ನಮ್ಮದೇ ಜಮೀನು ಅಂತಂದ್ಬಿಟ್ಟು ಅವ್ರು ಹೋಗಿ ರಿಜಿಸ್ಟರ್ ಮಾಡ್ಕೊಂಡು ಕೊಟ್ಬಿಟ್ಟಾರೆ. ಅವರು ಅಮಾಯಕರು ಪಾಪ, ಅವ್ರಿಗೇನು ಗೊತ್ತಾಗಲ್ಲ. ಪೆನ್ಷನ್ ಮಾಡ್ಸ್ಕೊಂಡು ಕೊಡ್ತೀನಿ ಅಂತಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಸ್ಕೊಂಬಿಟ್ಟವ್ರೆ. ಈಗ ಹಿಂಗಾಗೈತೆ. ಅನ್ಯಾಯಕ್ಕೊಳಗಾದ ವೃದ್ಧೆ ಅಕ್ಕಯ್ಯಮ್ಮ ಹಾಗೂ ಮಂಜುನಾಥ್ ಸೇರಿದಂತೆ 7 ಜನರ ವಿರುದ್ಧ ನೆಲಮಂಗಲ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮಗೆ ನಮ್ಮ ಜಮೀನು ಸಿಗಬೇಕೆಂದು ಒತ್ತಾಯಿಸಿದ್ದಾರೆ. ಅಭಿಷೇಕ್, ಚಿಕ್ಕಮಾರನಹಳ್ಳಿ, ನ್ಯೂಸ್ 18 ಕನ್ನಡ, ನೆಲಮಂಗಲ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ. ಮಗದೊಂದು ಬ್ರೇಕ್ ಆದ್ಮೇಲೆ ಕಾಯ್ತಾ ಇರ್ತೀವಿ.